ಗುಬ್ಬಿ ಕ್ಷೇತ್ರದಲ್ಲಿ ಜೆಡಿಎಸ್ಗೆ ಶಾಕ್ ಮೇಲೆ ಶಾಕ್ ಪಟ್ಟಣ ಪಂಚಾಯತಿ ಸದಸ್ಯರಿಂದ ಸಾಮೂಹಿಕ ರಾಜೀನಾಮೆ ಗುಬ್ಬಿ ಶ್ರೀನಿವಾಸ್ ಗೆ ಬೆಂಬಲ ಸೂಚಿಸಿ ರಾಜೀನಾಮೆ ಕೊಟ್ಟ ಪಟ್ಟಣ ಪಂಚಾಯತಿ ಸದಸ್ಯರು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶಸ್ಸಿ ನಮಸ್ಕಾರ ಗುಬ್ಬಿ ಶ್ರೀನಿವಾಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾಯ್ತು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದು ಆಯಿತು ಈಗ ಗುಬ್ಬಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೇ ತಡ ಗುಬ್ಬಿಯ ಪಟ್ಟಣ ಪಂಚಾಯಿತಿಯ ಹನ್ನೊಂದು ಸದಸ್ಯರು ಜೆ ಡಿ ಎಸ್ನವರೇ ಹನ್ನೊಂದು ಜನ ಇದ್ದರು ಅದರಲ್ಲಿ ಹತ್ತು ಜನ ರಾಜೀನಾಮೆಯನ್ನು ಕೊಟ್ಟು ಈಗ ಗುಬ್ಬಿ ವಾಸು ಅವ್ರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಬಹಿರಂಗವಾಗಿ ಸುದ್ದಿಗೋಷ್ಠಿ ಮಾಡಿ ಜೆ ಡಿ ಎಸ್ಗೆ ರಾಜೀನಾಮೆ ಕೊಟ್ಟಿದ್ದೀವಿ ಅಂತ ಹೇಳಿ ಕಾಂಗ್ರೆಸ್ನ ಗುಬ್ಬಿ ವಾಸು ಅವ್ರಿಗೆ ರ ಸಪೋರ್ಟನ್ನು ಮಾಡಿದ್ದಾರೆ ಈ ಹಿಂದೆ ಇವರು ಕಾಂಗ್ರೆಸ್ಗೆ ಬರ್ತಾರೆ ಶಾಸಕರ ರಾಜೀನಾಮೆ ಕೊಡ್ತೀನಿ ಅಂದಾಗಲೂ ಕೂಡ ಇಪ್ಪತ್ತೇಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ಜೆ ಡಿ ಎಸ್ ಪದಾಧಿಕಾರಿಗಳು ಜೊತೆಗೆ ಗ್ರಾಮ ಪಂಚಾಯತ್ ಸದಸ್ಯರು ರಾಜೀನಾಮೆಯನ್ನು ಕೊಟ್ಟು ಇವರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದರು ಯಾರೂ ಕೂಡ ಆಗಿ ಅವರು ಪಕ್ಷದಿಂದ ಗೆದ್ದಿರಲಿಲ್ಲ ಆಗ ಗುಬ್ಬಿ ಶ್ರೀನಿವಾಸ್ ಜೊತೆಗೆ ಜೆ ಡಿ ಎಸ್ ಬೆಂಬಲಿತ ಅಂತ ಹೇಳ್ಕೊಳ್ತಾಯಿದ್ರು ಈಗ ಅಧಿಕೃತವಾಗಿ ಪಟ್ಟಣ ಪಂಚಾಯಿತಿ ಪಕ್ಷದಿಂದ ಗೆದ್ದಂಥವ್ರು ಜೆ ಡಿ ಎಸ್ ಸದಸ್ಯರು ಎಲ್ಲರೂ ರಾಜೀನಾಮೆ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ಗುಬ್ಬಿ ಶ್ರೀನಿವಾಸ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಗುಬ್ಬಿಯಲ್ಲಿ ಮತ್ತೊಮ್ಮೆ ಬೌಟ್ ಹಾಕೋದಕ್ಕೆ ಗುಬ್ಬಿ ಶ್ರೀನಿವಾಸ್ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಬೆಂಬಲವಾಗಿ ಪೂರಕವಾಗಿ ಇಡೀ ಕ್ಷೇತ್ರದಲ್ಲಿ ಅವರ ಪರ ಏನು ಜೆ ಡಿ ಎಸ್ ಬಿಟ್ಟು ಫುಲ್ ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಶಿವ ಸಹಜ ಯಾರು ಪ್ರಬಲ ನಾಯಕರಿದ್ದಾರೆ ಅವ್ರ ಹಿಂದೆ ಕಾರ್ಯಕರ್ತರು ಹೋಗ್ತಾರೆ ಅದು ನಡೆಯುತ್ತೆ ಅಂಡ್ ಎರಡನೇ ವಿಚಾರ ಏನು ಅಂತಂದ್ರೆ ಗುಬ್ಬಿ ಶ್ರೀನಿವಾಸ್ ಪಕ್ಷಕ್ಕಿಂತ ವ್ಯಕ್ತಿಗತವಾಗಿ ಎರಡ್ ಸಾವಿರದ ನಾಲ್ಕರಲ್ಲಿ ಇಂಡಿಪೆಂಡೆಂಟ್ ಎಮ್ ಪಕ್ಷೇತರ ಜೆಡಿಎಸ್ ಅಭ್ಯರ್ಥಿ ಶಿವನಂಜಪ್ಪ ವಿರುದ್ಧ ಗೆಲ್ತಾರೆ ಗೊಬ್ಬಿ ಶ್ರೀನಿವಾಸ್ ಅವತ್ತು ಇಂಡಿಪೆಂಡೆಂಟ್ ಆಗಿ ನಂತರ ಅವ್ರು ಬಂದು ಜೆಡಿಎಸ್ ಸೇರ್ಕಾರಿ ಶ್ರೀನಿವಾಸ ಇಂದ ಜೆಡಿಎಸ್ ಅನುಕೂಲ ಅಷ್ಟೇ ಅವ್ರು ಹೇಳ್ತಾ ಇದ್ರು ನಮ್ಮ ತಂದೆ ಕನ್ಸಿತ್ತು ಕಾಂಗ್ರೆಸ್ ಇಂದ ನನ್ ಗೆಲ್ಬೇಕು ಒಂದ್ಸಲ ಗೆ ಹೋಗ್ಬೇಕು ನೀನು ಅಂತ ನಮ್ಮ ತಂದೆ ಕಾಂಗ್ರೆಸ್ ಪರವಾಗಿ ಇದ್ರು ನಾನು ಎರಡ್ ಸಾವಿರದ ಎರಡರಲ್ಲಿ ಕಾಂಗ್ರೆಸ್ನ ಟಿಕೆಟ್ ಕೇಳಿದ್ದೆ ಕೊಡ್ಲಿಲ್ಲ ಆಗ ನನ್ಗೆ ಆಮೇಲೆ ಹೋಗಿ ಎರಡ್ ಸಾವಿರದ ಎರಡರಲ್ಲಿ ಬಿಜೆಪಿ ಜೆಡಿಎಸ್ ಸೇರ್ಕಂಡೆ ಸಿದ್ದರಾಮಯ್ಯ ಜೆಡಿಎಸ್ ಅಲ್ಲಿ ಇದ್ರು ಹಾಗೆ ಸೇರ್ಕಂಡೆ ಈಗ ಸಿದ್ಧರಾಮಯ್ಯನವರು ಕಾಂಗ್ರೆಸ್ ಕಾಂಗ್ರೆಸ್ ಇದ್ದಾರೆ ನಮ್ಮ ತಂದೆ ಕನಸು ಕಾಂಗ್ರೆಸ್ ಅನ್ನೋ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಎಲ್ಲವನ್ನೂ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಅವರ ಕನಸನ್ನ ಅವರ ಆಸೆಯನ್ನ ಅವರ ಲೆಕ್ಕಾಚಾರವನ್ನ ಸಕಾರಗೊಳಿಸುವ ಜವಾಬ್ದಾರಿ ಅಂದ್ರೆ ಲೈಕ್ ಗೊಬ್ಬಿ ಜನತರ ಮೇಲೆ ಬಿಟ್ಟಿದೆ ಅವ್ರ ಏನ್ ಮಾಡ್ತಾರೆ ಕಾದ್ ನೋಡಬೇಕು ವಾತಾವರಣ ಹೀಗೆ ಇದ್ದರೆ ಎಲ್ಲವೂ ಸರಾಗ ಯಸ್ ಏನಾಗುತ್ತೆ ಕಾದ್ ನೋಡ್ಬೇಕು ನಿಮ್ ಪ್ರಕಾರ ವೀಕ್ಷಕರೇ ಗೊಬ್ಬಿಯಲ್ಲಿ ಯಾರು ಗೆಲ್ತಾರೆ ಹಾಗೆ ಈಗ ತುಮಕೂರು ಹನ್ನೊಂದು ಕ್ಷೇತ್ರದಲ್ಲಿ ಯಾವ ಪಕ್ಷ ಯಾವ ಕ್ಷೇತ್ರದಲ್ಲಿ ಗೆಲ್ಲುತ್ತೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಎಲ್ಲಿ ಆಗ್ತಾರೆ ಕಾಮೆಂಟ್ ಮಾಡಿ ನಮ್ಮ ಕಳಕಳಿ ಫೈನಲಿ ಒಳ್ಳೆಯ ಅಭ್ಯರ್ಥಿಯನ್ನು ಅರ್ಹರಿಗೆ ಯೋಗ್ಯರಿಗೆ ಓಟ್ ಹಾಕಿ ಗೆಲ್ಲಿಸಿ ಅವ್ರನ್ನ ವಿಧಾನಸೌಧಕ್ಕೆ ಕಳಿಸಿ ಯಾರು ಬೆಸ್ಟ್ ನಿಮ್ಮ ಕ್ಷೇತ್ರದಲ್ಲಿ ಒಂದು ನಾಲ್ಕೈದು ಜನ ಇರ್ತಾರೆ ಹತ್ತು ಜನ ಇರ್ತಾರೆ ಲಿಸ್ಟ್ ಮಾಡ್ಕೊಳ್ಳಿ ಯಾರು ಬೆಸ್ಟಪ್ಪ ಅಂತವ್ರಿಗೆ ಓಟ್ ಹಾಕಿ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಇದು ಕರ್ನಾಟಕ ಟಿ ವಿಯಾಗಿ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ